ಎಲ್ರಿಗೂ ನಮಸ್ಕಾರ ಭಾರತದ ಹುಡುಕಿನ ನೀತಿ ನಮ್ಮ ಬದುಕಿನ ಮೇಲೆ ಮಾಡ್ತಿರೋ ಪರಿಣಾಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ ಅನೇಕ ಮಾಹಿತಿಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಇವತ್ತಿನ ದಿನ ನಾವು ನೋಡ್ಬೇಕಿರೋವಂಥ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ ಮಾಧ್ಯಮಗಳ ಮುಖಾಂತರ ಕೇಂದ್ರ ಸರ್ಕಾರ ಅಥವಾ ಭಾರತದ ಒಕ್ಕೂಟ ಸರ್ಕಾರ ಮಾಡ್ತಿರೋಂಥ ಹಿಂದಿ ಹೇರಿಕೆ ಇದನ್ನು ಯಾಕೆ ಹಿಂದಿ ಹೇರಿಕೆ ಅನ್ನಬೇಕಾಗಿದೆ ಅಂತ ಹೇಳಿದ್ರೆ ನಮ್ಮ ಮಾಧ್ಯಮಗಳಲ್ಲಿ ಸರ್ಕಾರ ಹಾಕುವಂಥ ಜಾಹೀರಾತುಗಳು ಮುಖ್ಯವಾಗಿ ಇದು ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಆಗಿರಲಿ ಯಾವುದೇ ಸರ್ಕಾರ ಆಗಿರಲಿ ಇದರ ಉದ್ದೇಶವೇ ಎಲ್ಲ ಜನರು ಹೆಚ್ಚು ಸಾರ್ವಜನಿಕರನ್ನು ಮುಟ್ಟಬೇಕು ಹೆಚ್ಚು ಸಾರ್ವಜನಿಕರು ಇದಕ್ಕೆ ಸ್ಪಂದಿಸಬೇಕು ಹೆಚ್ಚು ಸಾರ್ವಜನಿಕರನ್ನ ನಾವು ನಮ್ಮ ಜಾಹೀರಾತುಗಳ ಮೂಲಕ ಜಾಗೃತಗೊಳಿಸಬೇಕು ಅದು ಯಾವುದಾರೋ ಸಾಮಾಜಿಕ ಜಾಗೃತಿ ವಿಷಯ ಆಗಿದ್ದರೆ ಮಾಹಿತಿ ವಿಷಯ ಆಗಿದ್ದರೆ ಮಾಹಿತಿ ಹೆಚ್ಚು ಜನಕ್ಕೆ ತಲುಪಿಸಬೇಕು ಅನ್ನೋದು ಈ ವಿಷಯವಾಗಿ ನೋಡ್ತಾ ಹೋದರೆ ನಾನು ಕೆಲವಷ್ಟು ಜಾಹೀರಾತುಗಳನ್ನ ನಿಮ್ಮ ಮುಂದೆ ಇಡ್ತೀನಿ ನೀವು ನೋಡ್ತಾ ಹೋಗಿ ಗೊತ್ತಾಗುತ್ತೆ ನೋಡಿ ಇದು ಈ ಒಂದು ಜಾಹೀರಾತು ನೀವು ಏನು ನೋಡ್ತಾ ಇದ್ದೀರಾ ಇದು ಕಾಯರ್ ಬೋರ್ಡ್ ಅಂತ ಅಂದರೆ ನಾರು ಸೆಣ ನಾರಿನ ಒಂದು ಕಾರ್ಖಾನೆ ಇದಕ್ಕೆ ಸಂಬಂಧಪಟ್ಟಿದ್ದು ಇಲಾಖೆಗೆ ಸಂಬಂಧಪಟ್ಟಿದ್ದು ಈ ಕಾಯರ್ ಬೋರ್ಡ್ ಅವರು ಒಂದು ಇದರ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆ ಇದರ ಮುಖ್ಯ ಏನು ಕಚೇರಿ ಏನಿದೆ ಅಂದರೆ ಹೆಡ್ ಆಫೀಸ್ ಇರೋದು ಕೇರಳದಲ್ಲಿ ಯಾಕೆಂದರೆ ಈ ಕಾಯರ ಉತ್ಪನ್ನ ಏನಿದೆ ಈ ನಾರಿನ ಉತ್ಪನ್ನ ತಯಾರಾಗೋದೇ ದಕ್ಷಿಣ ಭಾರತದಲ್ಲಿ ಇವರು ಒಂದು ಸ್ಪರ್ಧೆ ಏರ್ಪಡಿಸ್ತಾರೆ ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಿ ಅನ್ನೋ ವಿಷಯವಾಗಿ ಈ ಒಂದು ಜಾಹೀರಾತನ್ನು ಹಾಕಿದ್ದಾರೆ ಈ ಜಾಹೀರಾತು ಸಂಪೂರ್ಣವಾಗಿ ಹಿಂದಿನಲ್ಲಿದೆ ಮತ್ತು ಈ ಜಾಹೀರಾತಲ್ಲಿ ಸ್ಪರ್ಧೆ ಕೂಡ ಹಿಂದಿನಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿನ ಹಾಕ್ತಾರೆ ಈ ಜಾಹೀರಾತನ್ನ ಕರ್ನಾಟಕದಲ್ಲಿ ಹಾಕಿದ್ರೆ ಎಷ್ಟು ಜನ ಕನ್ನಡದ ಒಂದು ಜನತೆ ಇದನ್ನು ನೋಡೋದಕ್ಕೆ ಸಾಧ್ಯ ಇದೆ ಕನ್ನಡಿಗರು ಹೀಗೆ ಒಂದು ರೀತಿ ಕನ್ನಡಿಗರು ನೋಡ್ತಾರೋ ಇಲ್ವೋ ನೋಡಲಿ ಬೇಕಾದ್ರೆ ಬಿಡಲಿ ಅನ್ನೋ ರೀತಿಯಲ್ಲಿ ಈ ಜಾಹೀರಾತು ಹಾಕ್ತಾರೆ ಇದೇ ರೀತಿ ನಾನು ಮತ್ತೊಂದು ಜಾಹೀರಾತು ಇದೊಂದು ಹಳೆಯ ಜಾಹೀರಾತು ಇದನ್ನು ನೋಡಿ ಇದು ನಮ್ಮ ಕರ್ನಾಟಕ ಸರ್ಕಾರವೇ ಯುವಜನೋತ್ಸವ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾ ಇರೋ ಜಾಹೀರಾತು ಈ ಜಾಹೀರಾತಲ್ಲಿ ಎಲ್ಲ ಕನ್ನಡದಲ್ಲಿ ಕಾಣಿಸ್ತಾ ಇದೆ ಅಕ್ಷರಗಳೆಲ್ಲ ಆದರೆ ಇದರಲ್ಲಿ ನಡೆಯೋ ಸ್ಪರ್ಧೆಗಳನ್ನು ನೋಡಿ ಇದು ಭಾರತ ಮಟ್ಟದ ಜಾಹೀರಾತು ಇದರಲ್ಲಿ ನೀವು ಅಭಿನಯಿಸುವ ಸ್ಪರ್ಧೆ ಮಾಡ್ಬೋದು ಭಾಷಣ ಸ್ಪರ್ಧೆ ಮಾಡ್ಬೋದು ಇತ್ಯಾದಿ ಅಂತೆಲ್ಲ ಸ್ಪರ್ಧೆಗಳನ್ನ ಹಾಕ್ತಾರೆ ಆದರೆ ಈ ಸ್ಪರ್ಧೆಗಳನ್ನು ಗ್ರಾಮೀಣ ಮಕ್ಕಳು ಪಾಲ್ಗೊಳ್ಳಿ ಅಂತ ಹೇಳ್ತಾರೆ ಸ್ಪರ್ಧೆಗಳು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ ಹೇಗೆ ಸಾಧ್ಯ ನಮ್ಮ ಪ್ರತಿಭೆ ಹೊರಗೆ ಬರೋಕ್ಕೆ ನಮ್ಮ ಭಾಷೆಯಲ್ಲಿ ಅಭಿವ್ಯಕ್ತಿಸೋಕ್ಕೆ ಅವಕಾಶ ಇಲ್ಲ ಕೇಂದ್ರ ಸರ್ಕಾರದ ಒಂದು ನಿಲುವುಗಳಲ್ಲಿ ಅನ್ನೋದು ನಾವು ಇದ್ರ ಮುಖಾಂತರ ಗುರುತಿಸ್ಬೋದಾಗುತ್ತೆ ಇಷ್ಟು ರೀ ಇಷ್ಟು ಸಂವೇದೆಯನ್ನು ಸಂವೇದನೆ ಇಲ್ಲದೆ ಇರೋ ಹಾಗೆ ಭಾರತ ಸರ್ಕಾರದ ನಡೆಗಳಿದೆ ಇಷ್ಟು ಸಂವೇದನಾ ರಾಹಿತ್ಯವಾಗಿ ಇವರ ಜಾಹೀರಾತುಗಳಿದೆ ಇದು ಬರೀ ಯಾವುದೋ ಸ್ಪರ್ಧೆಗೆ ಕರೆಯೋದಕ್ಕೆ ಅಥವಾ ಮತ್ತೊಂದು ಯಾವುದೋ ಉತ್ಸವಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ ಈಗೋ ನೋಡಿ ಇದು ರೈಲ್ವೆ ಇಲಾಖೆ ಹಾಕಿರುವಂಥ ಜಾಹೀರಾತು ಈ ರೈಲ್ವೆ ಇಲಾಖೆ ಜಾಹೀರಾತು ಇದು ಕನ್ನಡದ ದಿನಪತ್ರಿಕೆಯಲ್ಲಿ ಬಂದಿರುವಂಥ ಜಾಹೀರಾತು ಇದನ್ನು ನಾವು ದೇವನಾಗರಿ ಲಿಪಿಯಲ್ಲಿ ಬರೆದಿದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ ಮಿಠಾಯಿ ಯಾ ಜಹರ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ರೈಲ್ವೇನಲ್ಲಿ ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದಾಗ ನಿಮಗೆ ಯಾರಾದರೂ ಅಪರಿಚಿತರು ಸಿಹಿ ಅಂತ ಕೊಡ್ತಾರೆ ಅದನ್ನು ನೀವು ಅಪರಿಚಿತರು ಕೊಟ್ಟಿದ್ದನ್ನು ತಿನ್ನಬೇಡಿ ಅದು ನಿಮಗೆ ವಿಷ ಆಗಬಹುದು ನಿಮ್ಮನ್ನು ಅವ್ರು ಲೂಟಿ ಮಾಡ್ಬೋದು ನಿಮ್ಮ ಪ್ರಾಣಹಾನಿ ಆಗ್ಬೋದು ನಿಮ್ಮ ವಸ್ತುಗಳು ಲೂಟಿ ಆಗಬಹುದು ಎಚ್ಚರಿಕೆ ವಹಿಸಿ ಅಪರಿಚಿತರಿಂದ ದೂರ ಇರಿ ಅನ್ನೋ ಸಂದೇಶನ ಕೊಡ್ತಾ ಇದ್ದಾರೆ ಕನ್ನಡ ದಿನಪತ್ರಿಕೆಯಲ್ಲಿ ಈ ಸಂದೇಶ ಯಾವ ಭಾಷೆಯಲ್ಲಿ ಇರಬೇಕು ಹೇಳಿ ಇದನ್ನು ಯೋಚನೆ ಮಾಡೋಣ ನಾವು ಇದನ್ನು ಹಿಂದಿನಲ್ಲಿ ಕೊಟ್ಟರೆ ಇದು ವ್ಯರ್ಥ ಆಗಲ್ವಾ ಇದು ಯಾವ ಉದ್ದೇಶದಿಂದ ಕೊಟ್ಟಿದ್ದಾರೋ ಅದು ವ್ಯರ್ಥ ಆಗೋದಿಲ್ವಾ ಇವ್ರು ಕನ್ನಡದಲ್ಲಿ ಕೊಡಬೇಕಾದ ಇವರು ಧರ್ಮ ಅಲ್ವಾ ಇದು ಕರ್ತವ್ಯ ಅಲ್ವಾ ಭಾರತ ಸರ್ಕಾರ ಒಂದು ರೀತಿ ನಿರ್ಲಜ್ಜತನ ಇದಕ್ಕೆ ಇದಕ್ಕೆ ಯಾವ ರೀತಿ ಕನ್ನಡದಲ್ಲಿ ಕೊಡ್ತಿಲ್ಲ ಅನ್ನೋ ಪಾಪ ಪ್ರಜ್ಞೆ ಕೂಡ ಇರೋದಿಲ್ಲ ಇವರು ಹಿಂದಿನಲ್ಲಿ ಮಾತ್ರ ಈ ಜಾಹೀರಾತನ್ನ ಕೊಡ್ತಾರೆ ಇದನ್ನು ಏನು ಅಂತ ಹೇಳ್ತಿರೋ ಇದು ಕೇಂದ್ರ ಸರ್ಕಾರ ಹೊಂದಿರೋ ಹುಡುಕಿನ ಭಾಷಾ ನೀತಿ ಅಥವಾ ಭಾರತದ ಇತರೆ ಭಾಷೆಗಳ ಬಗ್ಗೆ ತಾನು ಹೊಂದಿರೋ ಧೋರಣೆಯನ್ನು ಇದು ತೋರಿಸೋದಿಲ್ವಾ ಹೀಗೆ ನೋಡಿ ಮತ್ತೊಂದು ಜಾಹೀರಾತು ಇದು ಕೂಡ ತತ್ಕಾಲ್ ಸೇವೆ ಬಗ್ಗೆ ಇದೊಂದು ಜಾಹೀರಾತು ಕೂಡ ಕನ್ನಡ ದಿನಪತ್ರಿಕೆಯಲ್ಲೇ ಬಂದಿರೋದು ಇದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಈ ಜಾಹೀರಾತನ್ನು ಕೂಡ ಸಂಪೂರ್ಣವಾಗಿ ದೇವನಾಗರಿ ಲಿಪಿಯಲ್ಲಿ ಬರೆದಿದ್ದಾರೆ ಅಂದರೆ ಹಿಂದಿ ಭಾಷೆನಲ್ಲಿ ಹಾಕಿದ್ದಾರೆ ಇದು ಹೇಗೆ ಕನ್ನಡಿಗರನ್ನ ಮುಟ್ಟುತ್ತೆ ಈ ರೀತಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕನ್ನಡದ ಪತ್ರಿಕೆಗಳಲ್ಲೇ ಈ ರೀತಿ ಜಾಹೀರಾತು ಕರ್ನಾಟಕದಾದ್ಯಂತ ಕನ್ನಡದಲ್ಲದೆ ಹಿಂದಿ ಭಾಷೆಯಲ್ಲಿ ಕೊಡ್ತಾರೆ ಅನ್ನೋದಾದರೆ ಇದನ್ನೇ ಏನಂತ ಕರೆಯೋಣ ಎಂದರೆ ಜಾಹೀರಾತಿನ ಉದ್ದೇಶವೇ ಅವರಿಗೆ ಮುಟ್ಟಬೇಕು ಅನ್ನೋದಿಲ್ಲ ಆ ಉದ್ದೇಶ ಸಾಧಿಸಬೇಕು ಅನ್ನೋದಿಲ್ವೇ ಇಲ್ಲ ಅವ್ರಿಗಿರೋದು ಜಾಹೀರಾತು ಕೊಡಬೇಕು ಕೊಡಬೇಕು ಕೇಂದ್ರ ಸರ್ಕಾರದ್ದು ಅದಕ್ಕೆ ಹಿಂದೀಲಿ ಕೊಡಬೇಕು ಕೊಡಬೇಕು ಈ ಒಂದು ನಿಲುವಿದೆಯಾ ಹಾಂ ಈ ಕೇಂದ್ರ ಸರ್ಕಾರದವ್ರೇನು ಬರೀ ಹಿಂದಿಲೇ ಕೊಡ್ತಿಲ್ಲ ಕನ್ನಡ ಲಿಪಿಯಲ್ಲೂ ಕೊಡ್ತಿದ್ದಾರೆ ಇಗೋ ನೋಡಿ ಈ ಜಾಹೀರಾತು ಇದರಲ್ಲಿ ಕನ್ನಡದಲ್ಲಿ ಬರೀತಾರೆ ಸಬ್ ಕಾ ಸಾಥ್ ಸಬ್ ವಿಕಾಸ್ ಯಾವ ಭಾಷೆ ಅಂದರೆ ಕನ್ನಡ ಲಿಪಿಯ ಮುಖಾಂತರ ನಾವು ನಿಮ್ಗೆ ಹಿಂದಿ ತಲುಪಿಸ್ತೀವಿ ಕನ್ನಡ ಲಿಪಿಯ ಮುಖಾಂತರ ನಾವು ನಿಮ್ಮ ಮೇಲೆ ಹಿಂದಿ ಹೇರ್ತೀವಿ ಅನ್ನೋ ಮನಸ್ಥಿತಿ ಅಲ್ವಾ ಈ ರೀತಿ ಜಾಹೀರಾತುಗಳನ್ನು ಕೊಡೋದು ಇನ್ನೂ ಒಂದು ವಿಚಿತ್ರವಾಗಿದೆ ನೋಡಿ ವಿದೇಶಾಂಗ ಏನು ಬೇರೆ ದೇಶಕ್ಕೆ ಹೋಗ್ತೀವಿ ಅನ್ನೋಂಥವ್ರು ಇದ್ದಾಗ ಒಂದು ನಿಮಗೆ ಯಾರಾದರೂ ಮೋಸ ಮಾಡಿಬಿಡ್ತಾರೆ ಬೇರೆ ಏಜೆಂಟ್ಗಳು ಅಂತ ಹೇಳೋದಕ್ಕೆ ನೀವು ಬೇರೆ ಬೇರೆ ವಿದೇಶಕ್ಕೆ ಹೋಗಬೇಕು ಅಂದಾಗ ಬೇರೆ ಏಜೆಂಟ್ಗಳ ಸಹಾಯ ತೊಗೋಬೇಡಿ ನೇರವಾಗಿ ಸರ್ಕಾರದ ಜೊತೆ ಸಂಪರ್ಕದಲ್ಲಿರಿ ಅಂತ ಹೇಳೋದಕ್ಕೆ ಕೇಂದ್ರ ಸರ್ಕಾರ ಭಾರತದ ಒಕ್ಕೂಟ ಸರ್ಕಾರ ಹಾಕಿರುವಂಥ ಜಾಹೀರಾತಿದು ಈ ಪತ್ರಿಕೆಯಲ್ಲಿ ನೋಡಿ ಏನು ಬರೆದಿದ್ದಾರೆ ಇದನ್ನು ಓದೋದಕ್ಕೆ ಬಹುಶಃ ಕನ್ನಡಿಗರಿಗೆ ಕಷ್ಟ ಇದರಲ್ಲಿ ಬರೀತಾರೆ ಏನು ವಿದೇಶ್ ಜಾಯಿ ಏನ್ ಬರಿಯ ಕಹ ಕಾಯಿ ಏನ್ ಮಗರ್ ಏನೇನೋ ಮುಂದೆ ಸಾವಧಾನ್ ರಹೇನ್ ಈ ಥರ ಓದಿದ್ರೆ ಇದು ಓದೋದಕ್ಕೆ ಕಷ್ಟ ಇದು ಅರ್ಥ ಮಾಡ್ಕೊಳ್ಳೋಕಿ ಇನ್ನೂ ಕಷ್ಟ ಇದು ಕನ್ನಡ ಲಿಪಿಲಿ ಇದ್ರಂತೂ ಇದು ಯಾವ ಭಾಷೆ ಜಾಹೀರಾತು ಅನ್ನೋದು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಇವರು ಹೇಳಕ್ಕೆ ಹೊರಟಿರೋದು ಏನಂತಂದರೆ ವಿದೇಶಕ್ಕೆ ಹೋಗ್ಬೇಕಾದ್ರೆ ನೀವು ಬೇರೆ ದೇಶಕ್ಕೆ ಕೆಲಸ ಕೊಡಿಸ್ತೀನಿ ಅದು ಇದು ಅಂತ ಸುಳ್ಳು ಏಜೆಂಟರು ಇರ್ತಾರೆ ಅವರಿಂದ ಮೋಸ ಹೋಗಬೇಡಿ ಅಂತ ಜನರಿಗೆ ಎಚ್ಚರಿಸುವಂಥ ಜಾಹೀರಾತು ಇಷ್ಟು ಕೆಟ್ಟದಾಗಿ ತನ್ನ ಜಾಹೀರಾತು ರೀತಿಗಳನ್ನು ಭಾರತ ಸರ್ಕಾರ ರೂಪಿಸ್ಕೊಂಡಿದೆಯಾ ಅಂತ ನಮಗೆ ಆಶ್ಚರ್ಯ ಆಗೋದಿಲ್ವ ಇದನ್ನು ನೋಡ್ತಾ ಇದ್ದಾಗ ಇದು ಬರೀ ಯಾವುದೇ ಸರ್ಕಾರದ ನಾನು ಕೇಂದ್ರ ಸರ್ಕಾರ ಅಥವಾ ಒಕ್ಕೂಟ ಸರ್ಕಾರ ಏನು ಜಾಹೀರಾತುಗಳನ್ನು ಕನ್ನಡಿಗರಿಗೆ ಮುಟ್ಟಬೇಕು ಅಂತ ಇದೆ ಆ ಜಾಹೀರಾತುಗಳ ಬಗ್ಗೆ ನಾನು ನಿಮ್ಮ ಮುಂದೆ ಇಡ್ತಾ ಇರೋವಂಥ ಕೆಲವು ಅಂಶಗಳು ಈ ಥರ ನಿಮಗೆ ಪ್ರತಿನಿತ್ಯ ಕಾಣುತ್ತೆ ಈ ಥರ ಜಾಹೀರಾತುಗಳು ಯಾವುದೋ ಒಂದು ಯೋಜನೆ ಯಶಸ್ವಿ ಆಯಿತು ಕಳೆದ ವರ್ಷ ಕಳೆದ ಇತ್ತೀಚಿಗೆ ಉಜ್ವಲ ಅನ್ನೋವಂಥ ಒಂದು ಯೋಜನೆ ಎಲ್ರಿಗೂ ಉಚಿತವಾಗಿ ನಾವು ಅನಿಲ ಸಿಲಿಂಡರ್ನ ಕೊಡ್ತೀವಿ ಅಂತ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳು ದೊಡ್ಡ ದೊಡ್ಡ ಜಾಹೀರಾತುಗಳು ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಹಾಕಿದ್ರು ಎಲ್ಲ ಹಿಂದಿನಲ್ಲಿ ಕರ್ನಾಟಕದ ತುಂಬ ಹಿಂದಿನಲ್ಲಿ ಜಾಹೀರಾತು ಯಾಕೆ ನೀವು ನಿಮ್ಮ ಉದ್ದೇಶವೇ ಈಡೇರೋದಿಲ್ವೇ ನೀವು ಜನರನ್ನ ಮುಟ್ಟಬೇಕು ಜನರ ಮನಸ್ಸು ಗೆಲ್ಲಬೇಕು ಅಂದರೆ ಹೀಗೆ ಹಿಂದಿನಲ್ಲಿ ಹಾಕೋದ್ರ ಮುಖಾಂತರ ಏನನ್ನು ಸಾಧಿಸ್ತೀರ ಈ ಪ್ರಶ್ನೆ ನಾವು ಕೇಳಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಇದನ್ನು ವಿರೋಧಿಸ್ಬೇಕಾ ಬೇಡವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಈ ಇದು ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇದೇ ಜಾಹೀರಾತು ತಮಿಳ್ನಾಡಿನಲ್ಲಿ ಕೊಡ್ಬೇಕಾರೆ ತಮಿಳಲ್ಲಿ ಹಾಕ್ತಾರೆ ತಮಿಳ್ನಾಡಿನ ಪೆಟ್ರೋಲ್ ಬಂಕಲ್ಲಿ ನೀವು ನೋಡ್ತಾ ಇದ್ದೀರಾ ತಮಿಳ್ನಾಡಿನ ಪೆಟ್ರೋಲ್ ಬಂಕಲ್ಲಿ ಈ ರೀತಿ ದೊಡ್ಡದಾಗಿ ತಮಿಳಲ್ಲಿ ಕೊಡ್ತಾರೆ ಕರ್ನಾಟಕದ ಪೆಟ್ರೋಲ್ ಬಂಕಲ್ಲಿ ಕೊಡೋದಿಲ್ಲ ಅಂತ ಇದು ಕೂಡ ಮುಂದೆ ಮುಂದಿನ ದಿನಗಳಲ್ಲಿ ಬದಲಾಗಿದೆ ಅದು ಬೇರೆ ಪ್ರಶ್ನೆ ಆದರೆ ನೀವು ಕರ್ನಾಟಕಕ್ಕೆ ಕೊಡಬೇಕಾದ್ರೆ ಹಿಂದೀಲಿ ಕೊಡಬೇಕು ಅನ್ನೋ ಮನಸ್ಥಿತಿ ಯಾಕೆ ಅಂತ ನೋಡಿದಾಗ ಇದಕ್ಕೂ ಕೂಡ ಕೇಂದ್ರ ಸರ್ಕಾರದ ಹುಳುಕಿನ ಭಾಷಾ ನೀತಿ ಹುಡುಕಿನ ಭಾಷಾ ನೀತಿ ರೂಪಿಸಿರುವಂಥ ನಿಯಮಗಳೇ ಕಾರಣ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಈ ಒಂದು ಜಾಹೀರಾತನ್ನು ನೋಡಿ ಗೆಳೆಯರೆ ನಾನು ಇದುವರೆಗೆ ತೋರಿಸ್ತಾ ಇದ್ದಾಗ ನಿಮಗೆ ಯಾವುದೋ ಒಂದು ಪಕ್ಷದ ಆಳ್ವಿಕೆಗೆ ಸೀಮಿತವಾಗಿರುವಂಥ ಜಾಹೀರಾತುಗಳನ್ನ ತೋರಿಸ್ತೀನಿ ಅಂತ ಬಹುಶಃ ನೀವು ಅಂದ್ಕೊಂಡಿದ್ರೆ ಈ ಹಿಂದಿ ಹೇರಿಕೆ ಅನ್ನೋದು ಅಥವಾ ಭಾರತ ಸರ್ಕಾರದ ರೀತಿ ನೀತಿಗಳೇನಿದೆ ಸಂವಿಧಾನಾತ್ಮಕವಾಗಿ ಅವರು ದಕ್ಕಿಸ್ಕೊಂಡಿರುವಂಥ ಒಂದು ಏನು ನಿಯಮಗಳಿಗನ್ನು ರೂಪಿಸ್ಕೊಂಡಿದ್ದಾರೆ ಇದು ಯಾವುದೇ ಪಕ್ಷದ ಸರ್ಕಾರಕ್ಕೆ ಸೀಮಿತವಾಗಿಲ್ಲ ಹಾಗೆ ನೋಡೋದಾದರೆ ಹಿಂದಿ ಹೇರಿಕೆಯ ಬೀಜ ಬಿತ್ತಿದ್ದು ಕಾಂಗ್ರೆಸ್ ಪಕ್ಷವೇ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿದ್ದಾಗಲೇ ಇದು ಶುರುವಾಗಿರೋದು ಯಾಕೆ ಅಂತಂದರೆ ಸ್ವಾತಂತ್ರ್ಯ ಬಂದ ನಂತರ ಅವರೇ ಅಧಿಕಾರದಲ್ಲಿದ್ದವರು ಆ ಸರ್ಕಾರದ ಆಳ್ವಿಕೆನಲ್ಲಿದ್ದಾಗ ಈ ಒಂದು ಜಾಹೀರಾತು ಬಂದಿದೆ ಈ ಜಾಹೀರಾತನ್ನು ನೋಡಿ ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ ಮುಜೇ ಮಿಲಾ ಆರ್ಥಿಕ ಸಹಾಯತಾಕ ಹಕ್ಕು ಅಂದರೆ ನನಗೆ ಆರ್ಥಿಕ ಸಹಾಯತೆ ಸಿಕ್ ಸಹಾಯದ ಹಕ್ಕು ನನಗೆ ಸಿಕ್ಕಿದೆ ನಿಮಗೂ ಸಿಗ್ತಾ ಈ ಹಕ್ಕು ದಕ್ಕಿಸ್ಕೊಂಡ್ರಾ ನೀವೂ ಅಂತ ಕೇಳ್ತಿರೋದು ಈ ಒಂದು ಜಾಹೀರಾತು ಕೂಡ ಕನ್ನಡ ದಿನಪತ್ರಿಕೆಯಲ್ಲಿ ಬಂದಿರುವಂಥ ಜಾಹೀರಾತು ಅಂದರೆ ಜನಗಳಿಗೆ ಸರ್ಕಾರಿ ಸವಲತ್ತುಗಳನ್ನ ಬಳಸ್ಕೊಳ್ಳೋಕ್ಕೆ ಬೇಕಾಗಿರೋ ಮಾಹಿತಿ ಕೂಡ ಇದರಲ್ಲಿ ಏನು ನಮಗೆ ಸಿ ಕನ್ನಡದಲ್ಲಿ ಸಿಗೋದಿಲ್ಲ ಅಂತಂದರೆ ಕನ್ನಡದಲ್ಲಿ ಕೊಡೋದಿಲ್ಲ ಅಂತಂದರೆ ಏ ಇದ್ರ ಉಪಯೋಗ ಏನು ಇಂಥ ಜಾಹೀರಾತಿಂದು ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇದು ಇಷ್ಟಕ್ಕೆ ಸೀಮಿತ ಆಗಿಲ್ಲ ನೋಡಿ ಕೆಲವು ಎರಡು ಸಾವಿರದ ಹದಿನಾರು ಇರಬೇಕು ಮತ್ತೊಂದು ಜಾಹೀರಾತು ತೋರಿಸ್ತಾ ಇದ್ದೀನಿ ನೋಡಿ ಇದು ಅಂಬೇಡ್ಕರ್ ಅವರ ಒಂದು ಜನ್ಮದಿನೋತ್ಸವಕ್ಕೆ ಸಂಬಂಧಪಟ್ಟ ಹಾಗೋ ಯಾವುದೋ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಇದು ಭಾರತದಾದ್ಯಂತ ನಡೆಯೋ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ನೋದಕ್ಕೆ ಸ್ಪರ್ಧೆಗಳನ್ನ ಏರ್ಪಡ ಅಂತ ಹೇಳಿದರೆ ಈ ಸ್ಪರ್ಧೆಗಳನ್ನು ಈ ರಸಪ್ರಶ್ನೆ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಮಾತ್ರ ಮಾಡ್ತೀವಿ ಅಂದ್ರೆ ಯಾರು ಬೇಕಾದ್ರೂ ಪಾಲ್ಗೊಳ್ಳಬಹುದು ಎಷ್ಟು ಚೆನ್ನಾಗಿ ಹಿಂದಿಯೇತರ ಇಂಥ ಸ್ಪರ್ಧೆಗಳಿಂದ ಹೊರಗಿಡ್ತಾ ಇದಾರೆ ಅನ್ನೋದನ್ನ ನಾವು ಇದನ್ನು ನೋಡಿ ತಿಳ್ಕೊಬಹುದು ಹೀಗೆ ನೋಡ್ತಾ ಹೋದರೆ ಪಕ್ಷಾತೀತವಾಗಿ ಹಿಂದಿ ಹೇರಿಕೆ ಅಥವಾ ಹಿಂದಿ ಹೇರಿಕೆ ಮಾಡೋವಂಥ ರೀತಿ ನೀತಿಗಳನ್ನು ಭಾರತ ಸರ್ಕಾರ ರೂಪಿಸ್ಕೊಂಡಿದೆ ಇದು ಯಾವುದೇ ಒಂದು ಪಕ್ಷದ ಒಂದು ನಿಲುವು ನಡೆ ಅಂತಲ್ಲ ನಮ್ಮ ನಾಡ್ತೆ ರಾಷ್ಟ್ರೀಯ ಪಕ್ಷಗಳ ರಾಷ್ಟ್ರೀಯ ಪಕ್ಷ ಅಥವಾ ರಾಷ್ಟ್ರೀಯ ಸರ್ಕಾರ ಭಾರತ ಸರ್ಕಾರ ಒಕ್ಕೂಟ ಸರ್ಕಾರ ಇದರ ನಿಲುವು ಹೀಗಿದೆ ಇದಕ್ಕೆಲ್ಲ ಮೂಲ ನಾನು ಸಂವಿಧಾನ ಅಂತ ಹೇಳಿದೆ ಈ ರೀತಿ ನಿಲುವುಗಳನ್ನ ನಾವು ನೋಡ್ತಾ ಹೋದಾಗ ನಮಗೆ ಹೇಗೆ ಹಿಂದಿ ಹೇರಿಕೆ ನಮ್ಮ ಮೇಲೆ ಒಂದು ಮಾಧ್ಯಮಗಳ ಮುಖಾಂತರ ಆಗ್ತಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೋದಾಗಿದೆ ಹೌದು ಕೇಂದ್ರ ಸರ್ಕಾರ ಒಂದು ನಿಯಮ ಮಾಡಿಟ್ಕೊಂಡಿದೆ ಆ ನಿಯಮದಲ್ಲಿ ಏನಪ್ಪ ಹೇಳುತ್ತೆ ಅಂತಂದರೆ ಪ್ರತಿ ಇಲಾಖೆ ತಾನು ಜಾಹೀರಾತು ಕೊಡಬೇಕಾದಾಗ ಜಾಹೀರಾತಿಗೆ ಮೀಸಲಾದ ದುಡ್ಡಿನಲ್ಲಿ ಐವತ್ತು ಪ್ರತಿಶತ ಹಿಂದಿನಲ್ಲಿ ಕೊಡಬೇಕು ಐವತ್ತು ಪ್ರತಿಶತ ಹಣವನ್ನು ಹಿಂದಿಯಲ್ಲಿ ಜಾಹೀರಾತು ಕೊಡೋದಕ್ಕೆ ಬಳಸಬೇಕು ಹಿಂದಿ ಭಾಷೆಯಲ್ಲಿ ಹಿಂದಿ ಪತ್ರಿಕೆಯಲ್ಲಿ ಅಲ್ಲ ಹಿಂದಿ ಪತ್ರಿಕೆಯಲ್ಲಿ ಹಿಂದಿನಲ್ಲಿ ಬಳಸ್ತೀವಿ ಜಾಹೀರಾತು ಅಂದರೂ ಯಾಕೆ ಐವತ್ತು ಪರ್ಸೆಂಟ್ ಅಂತ ಕೇಳೋ ಹಕ್ಕು ಕನ್ನಡಿಗರಿಗೆ ಇದ್ದೇ ಇದೆ ಯಾಕೆಂದರೆ ಇದು ಒಕ್ಕೂಟ ಸರ್ಕಾರ ಇದು ಹಿಂದಿಯವರ ಸರ್ಕಾರ ಮಾತ್ರ ಅಲ್ಲ ಇದು ನಮ್ಮೆಲ್ಲರ ಸರ್ಕಾರ ಹಾಗಾಗಿ ಎಲ್ಲ ನುಡಿಗಳಲ್ಲೂ ಸಮಾನವಾಗಿ ಕೊಡಬೇಕು ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಅಥವಾ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅಥವಾ ಆಯಾ ಪತ್ರಿಕೆಗಳಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಯಾವ ಭಾಷೆ ಕೊಡಬೇಕು ಆ ಭಾಷೆಯಲ್ಲಿ ಕೊಡಬೇಕು ಇದು ಸರಿಯಾಗಿರೋ ಒಂದು ಒಕ್ಕೂಟ ಸರ್ಕಾರ ನಡ್ಕೋಬೇಕಾದ ರೀತಿ ಅಂತ ನಾವು ಹೇಳಿದ್ರು ಇವತ್ತಿನ ದಿನ ಭಾರತ ಸರ್ಕಾರದ ನಿಯಮದಲ್ಲಿರೋದು ಶೇಕಡ ಐವತ್ತರಷ್ಟು ಹಿಂದಿ ಭಾಷೆಯಲ್ಲಿ ಜಾಹೀರಾತುಗಳನ್ನು ಕೊಡಬೇಕು ಉಳಿದ ಐವತ್ತು ಭಾಗದಲ್ಲಿ ನೀವು ಇಂಗ್ಲೀಷು ಮತ್ತು ರೀಜನಲ್ ಲ್ಯಾಂಗ್ವೇಜಸ್ ಅಂದರೆ ಬೇರೆ ಇನ್ನಿತರ ಉಳಿದ ಭಾಷೆಗಳ ಎಲ್ಲ ಭಾಷೆಗಳು ಸೇರಿ ಇಂಗ್ಲೀಷು ಸೇರಿ ಇನ್ನ ಐವತ್ತು ಪ್ರತಿಶತ ಹಣವನ್ನು ಜಾಹೀರಾತು ಕೊಡೋದಕ್ಕೆ ತೆಗೆದಿಡಬೇಕು ಇಂಥ ಒಂದು ನಿಯಮ ಮಾಡಿಕೊಳ್ಳುತ್ತೆ ಭಾರತ ಸರ್ಕಾರ ಅಂದರೆ ನೀವು ಜನಸಂಖ್ಯಾ ಲೆಕ್ಕದಲ್ಲಿ ಭಾರತ ಸರ್ಕಾರ ಕೊಡ್ತಿರೋ ಅಂಕಿಅಂಶಗಳ ಲೆಕ್ಕದಲ್ಲೇ ಶೇಕಡಾ ನಲವತ್ತು ಜನಕ್ಕೆ ಹಿಂದಿ ಬರುತ್ತೆ ಹಿಂದಿ ಮಾತೃಭಾಷೆಯವರು ಅಂತ ಹೇಳ್ತಿರೋದು ನಾನು ಆಗಲೇ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ ಅದು ನಲವತ್ತೊಂದಲ್ಲ ಇಪ್ಪತ್ತಾರು ಅಂತ ಇವತ್ತು ನಾವು ಸರ್ಕಾರದ ಮಾಹಿತಿನೇ ಒಪ್ಕೋತೀವಿ ಅಂತಂದರು ಶೇಕಡಾ ನಲವತ್ತು ಜನರಿಗೆ ಅವ್ರಿಗೋಸ್ಕರ ಶೇಕಡ ಐವತ್ತರಷ್ಟು ಮೀಸಲಾಗಿಡ್ತೀನಿ ಉಳಿದ ಎಲ್ರಿಗೂ ಸೇರಿ ಶೇಕಡ ಐವತ್ತಿರ್ತೀನಿ ಅದು ತಮಿಳು ತೆಲುಗು ಮರಾಠಿ ಬೆಂಗಾಲಿ ಇನ್ಯಾವುದೇ ಭಾಷೆ ಆಗಿರಲಿ ಮತ್ತು ಇಂಗ್ಲೀಷು ಇವೆಲ್ಲವೂ ಸೇರಿ ಶೇಕಡ ಐವತ್ತಷ್ಟು ಮೀಸಲಾಗಿಡ್ತೀನಿ ಅನ್ನೋ ಅಷ್ಟು ಒಂದು ರೀತಿನಲ್ಲಿ ನಿರ್ದಯತೆ ಅಂತ ಹೇಳ್ಬೋದು ಭಾರತ ಸರ್ಕಾರಕ್ಕೆ ಈ ರೀತಿ ನಿಯಮಗಳನ್ನ ಮಾಡಿಕೊಳ್ಳುತ್ತೆ ಅಂತಂದಾಗ ಇದನ್ನು ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲವೇ ಅನ್ನೋ ಪರಿಸ್ಥಿತಿ ನಾವು ನೋಡ್ಬೋದಾಗಿದೆ ಗೆಳೆಯರ ಈ ರೀತಿ ಎಲ್ಲ ಒಂದು ಮಾಧ್ಯಮದ ಮುಖಾಂತರ ಸರ್ಕಾರದ ಒಂದು ಜಾಹೀರಾತುಗಳು ಅವರ ಘನ ಉದ್ದೇಶದ ಅಥವಾ ಸಾಧನೆಯ ಚಿತ್ರಗಳನ್ನು ಜನರ ಮುಂದೆ ಇಡಬೇಕಾದರೂ ಕೂಡ ಜನರ ಭಾಷೆಯಲ್ಲಿ ಇಡೋದಿಲ್ಲ ಭಾರತ ಸರ್ಕಾರ ಅಂತಂದರೆ ಇದಕ್ಕೆ ಮೂಲ ಕಾರಣವೇ ನಾವು ಮಾತಾಡ್ತಾ ಇರೋ ಹಾಗೆ ಭಾರತದ ಹುಳುಕಿನ ನೀತಿ ಈ ಹುಳುಕಿನ ಭಾಷಾ ನೀತಿ ಆಗಲೇ ಹೇಳಿದೆ ಸಂವಿಧಾನದ ಹದಿನೇಳನೇ ಭಾಗ ಮುನ್ನೂರ ನಲವತ್ತ್ಮೂರನೇ ವಿಧಿಯಿಂದ ಮುನ್ನೂರ ಐವತ್ತೊಂದನೇ ವಿಧಿ ವರೆಗೆ ಏನು ಬರೆದಿದೆ ಇದರ ಆಧಾರದ ಮೇಲೆ ರಚಿತವಾಗಿರುವಂಥ ಆಡಳಿತ ಭಾಷಾ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್ ಇದು ಮಾಡ್ಕೊಳ್ತಾ ಇರೋ ರೀತಿ ನೀತಿಗಳು ಇದರ ನಿಯಮಗಳು ಬಹಳ ಮುಖ್ಯವಾಗಿ ಇದಕ್ಕೆ ಸಿಗ್ತಾ ಇರುವಂಥ ಒಂದು ಹಿನ್ನುಣಿಕೆ ಅಂತಂದರೆ ಈ ಹೇಗೆ ಹೇಗೆ ಹಿಂದಿ ಪ್ರಚಾರ ನಡೀತಾ ಇದೆ ಇಡೀ ದೇಶದಲ್ಲಿ ಅಂತ ಅದನ್ನು ಅಳತೆ ಮಾಡೋದಕ್ಕೊಂದು ಮಾನದಂಡ ಇಟ್ಕೊಂಡು ಸಂಸದ್ ಸಂಸತ್ ಸಮಿತಿ ಮಾಡಿ ತಾಲೂಕು ಮಟ್ಟದಲ್ಲಿ ಕೂಡ ಹಿಂದಿ ಪ್ರಚಾರಕ್ಕೆ ಒಂದು ಸಂಸ್ಥೆಗಳನ್ನ ಮಾಡಿಕೊಂಡು ಪ್ರತಿಯೊಂದು ಊರು ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲಿ ಹಿಂದಿ ಪ್ರಚಾರಕ್ಕೆ ಸಂಸ್ಥೆ ಮಾಡಿಕೊಂಡು ಅದು ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟುಕೊಂಡು ಒಂದೊಂದು ಸಭೆಗೆ ಇಷ್ಟಿಷ್ಟು ಹಣ ಅಂತ ಅದಕ್ಕೆ ಮೀಸಲಾಗಿಟ್ಟು ಸಾವಿರಾರು ಕೋಟಿ ವರ್ಷ ಕಟ್ಟಲಿಕ್ಕೆ ಖರ್ಚು ಮಾಡ್ತಾ ಹೇಗೆ ಹಿಂದಿನ ಬೆಳೆಸಬೇಕು ಹರಡಬೇಕು ಅಂತ ಯೋಜನೆ ಮಾಡಿಕೊಂಡು ಈ ರೀತಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಿದ್ದಾಗ ಇದನ್ನ ಎಲ್ಲ ಭಾರತೀಯರ ಸರ್ಕಾರ ಇದು ಅಂತ ಯಾವ ಬಾಯಲ್ಲಿ ಹೇಳೋದಕ್ಕೆ ಸಾಧ್ಯ ಇದೆ ಕೇಳಿದ್ರೆ ಇದನ್ನ ನಮಗೆ ಕೇಳೋದು ಭಾರತದ ಒಗ್ಗಟ್ಟಿಗಾಗಿ ಒಂದು ಭಾಷೆ ಭಾರತದ ಹೇಳಿ ಎಲ್ಲ ಹೆಚ್ಚು ಜನ ಮಾತಾಡೋ ಭಾಷೆ ನಿಮ್ಮ ರಾಷ್ಟ್ರ ಪ್ರೇಮ ತೋರಿಸೋದಕ್ಕೆ ಹಿಂದಿ ಈ ಕಾರಣದಿಂದ ನೀವೆಲ್ಲ ಒಪ್ಕೊಳ್ಳಿ ಅಂತ ತಲೆ ಸವರಿ ಕನ್ನಡವನ್ನು ಕರ್ನಾಟಕದಲ್ಲಿ ಕಡೆಗಣಿಸುವಂಥ ಅಥವಾ ಕ ಬೇರೆ ರಾಜ್ಯಗಳಲ್ಲಿ ಆಯಾ ನುಡಿಗಳನ್ನ ಕಡೆಗಣಿಸುವಂಥ ನುಡಿ ಕಡೆಗಣಿಸೋದು ನುಡಿಗೆ ಬೆಲೆ ಕೊಡೋದು ನುಡಿನ ತಲೆ ಮೇಲೆ ಹೊತ್ತು ಮೆರೆಸೋದು ಏನು ಬೇಕಾಗಿಲ್ಲ ಆಯಾ ಜನರ ಹಿತವನ್ನು ಕಡೆಗಣಿಸುವಂಥ ಯಾವ ಜನರಿಗೆ ಮಾಹಿತಿ ಮುಟ್ಟಬೇಕೋ ಆ ಮಾಹಿತಿ ಮುಟ್ಟದೇ ಇರೋ ಹಾಗೆ ನೋಡ್ಕೊಳ್ತಾ ಇರೋದನ್ನು ನಾವು ಇದೇನು ಉದ್ದೇಶಪೂರ್ವಕ ಅನ್ಬೇಕಾ ಅಥವಾ ಇದರ ಬಗ್ಗೆ ಅವರಿಗೆ ಗಮನವೇ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಅವರಿಗೆ ಆ ನೀತಿನೇ ಹೆಚ್ಚು ಅಂತನ್ಬೇಕಾ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇದು ಈ ವಿಷಯ ತಮ್ಮ ಮುಂದೆ ಇಡಬೇಕಾಗಿತ್ತು ಮುಖ್ಯವಾಗಿ ನಾವು ಮಾಧ್ಯಮಗಳಲ್ಲಿ ಈ ರೀತಿ ಬರ್ತಿರೋ ಜಾಹೀರಾತಿನ ಹಿಂದಿ ಏನಪ್ಪ ಅಂತಂದರೆ ಕೇಂದ್ರ ಸರ್ಕಾರದ ರೀತಿ ನೀತಿ ಆ ನಿಯಮಗಳು ಇವುಗಳ ಕಾರಣದಿಂದಲೇ ನಮಗೆ ಕನ್ನಡದ ಪತ್ರಿಕೆಗಳಲ್ಲೂ ಹಿಂದಿ ಜಾಹೀರಾತುಗಳನ್ನ ನಾವು ನೋಡುವಂಥ ದುಸ್ಥಿತಿ ಇವತ್ತು ನಮ್ಮದಾಗಿದೆ ಇಷ್ಟು ಹೇಳಿ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ